ಹೆಣ್ಣಿಗೆ ರಕ್ಷಣೆ ಯಾವಾಗ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉದಯ ಪ್ರಶಾಂತ್. ಹೆಣ್ಣಿಗೆ ಕಾನೂನು ಸುವ್ಯವಸ್ಥೆಯಲ್ಲಿ ರಕ್ಷಣೆ ಇಲ್ಲದೆ ಹೋಯ್ತ. ಕೀಚಕ ಕಿಡಿಗೇಡಿಗಳಿಂದ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿದೆ. ಹೆಣ್ಣಿಗೆ ಕಾನೂನು ಸುವ್ಯವಸ್ಥೆಯಲ್ಲಿ ರಕ್ಷಣೆ ಇಲ್ಲದೆ ಹೋಯ್ತ. ಈ ಕೀಚಕ ಪಾಪಿಗಳು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ದಾರೆ. ಕೀಚಕ ಪಾಪಿಗಳಾದ ಅತ್ಯಾಚಾರಿಗಳಿಗೆ ಯಾವಾಗ ಕಠಿಣ ಶಿಕ್ಷೆ? ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಾನೂನಿನ ರಕ್ಷಣೆ ಯಾವಾಗ? ಈ ರೀತಿಯ ಘಟನೆಗಳಾದ್ರೂ ಕೂಡ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಏನಾದರೂ ಕುಂಠಿತವಾಗುತ್ತ? ವೀಕ್ಷಕರೇ, ಮಧ್ಯರಾತ್ರಿ ಯಾವಾಗ ಹೆಣ್ಣು ಒಬ್ಬಂಟಿಯಾಗಿ ಓಡಾಡುತ್ತಾಳೋ ಆವಾಗ ನಮ್ಮ ದೇಶ ರಾಮರಾಜ್ಯವಾಗುತ್ತೆ ಅಂತ ಮಹಾತ್ಮರು ಹೇಳಿದ್ರು. ಆದರೆ ಇತ್ತೀಚೆಗೆ ಅವಳಿಗೆ ಹಾಡು ಹಗಲೇ ರಕ್ಷಣೆ ಇಲ್ಲ. ಹೆಣ್ಣಿನ ರಕ್ಷಣೆಗೆ ಕಾನೂನು ಹಿಂದೇಟು ಆಗ್ತಾ ಇದೇನಾ? ಹೆಣ್ಣಿನ ಜೊತೆಗೆ ಯಾಕೆ ಇಷ್ಟೊಂದು ಕ್ರೂರ ಮನಸ್ಸಿನ ವ್ಯಕ್ತಿಗಳಿದ್ದಾರೆ? ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇಲ್ಲಿದೆ ನೋಡಿ ಆ ಕ್ರೂರ ವ್ಯಕ್ತಿಗಳ ವಿಡಿಯೋ. ಪ್ರಿಯ ವೀಕ್ಷಕರೇ, ಹೆಣ್ಣನ್ನ ನಮ್ಮ ಸಮಾಜದಲ್ಲಿ ದೇವರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಆದ್ರೆ ಕೆಲವರು ಕೀಚಕರು ಪಾಪಿಗಳು ಕ್ರೂರತನದಿಂದ ಒಂದು ತನ್ನ ಕ್ಲಾಸ್ಮೇಟ್ ಫ್ರೆಂಡ್ ಎಂದು ಕೂಡ ತಿಳಿಯದೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಂತಹ ಘಟನೆ ಇದು. ಅಂದ್ರೆ ಅವಳಿಗೆ ಗಾಂಜವನ್ನ ನೀಡಿ ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿಗೆ ತಲುಪಿದಾಗ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ. ಅಂದ್ರೆ ಈ ಕಿಡಿಗೇಡಿಗಳಿಗೆ ತನ್ನ ತಾಯಿಯ ಬೆಲೆನೇ ಕೂಡ ಗೊತ್ತಿಲ್ವ? ತನ್ನ ತಾಯಿನೂ ಕೂಡ ಒಂದು ಹೆಣ್ಣು ಎಂಬ ಭಾವನೆ ಬಾರದೆ ಪಾಪ ಈ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿ ಈ ವಿಡಿಯೋ ಕೂಡ ಮಾಡಿದ್ದಾರೆ. ಅಂದ್ರೆ ಈಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ನೋಡಿದ ತಕ್ಷಣವೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆಯ ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ. ಈ ರೀತಿಯ ಅತ್ಯಾಚಾರಗಳು ಹೆಣ್ಣಿನ ಮೇಲೆ ಪದೇ ಪದೇ ನಡೀತಾನೆ ಇದಾವೆ. ಆದ್ರೆ ಕಾನೂನು ಸುವ್ಯವಸ್ಥೆ ಮಾತ್ರ ಹದಗೆಡ್ತಾ ಬರ್ತಾ ಇದೆ. ಸ್ನೇಹ ಎಂಬ ಪದಕ್ಕೆ ಅರ್ಥನೇ ಇಲ್ವಾ? ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದವರ ಮೇಲೆ ಕಾನೂನು ಕಠಿಣ ಕ್ರಮ ವಹಿಸಬೇಕು ಎಂದು ನಮ್ಮ ಒತ್ತಾಯ. ಇದಾಗಿತ್ತು ಇವತ್ತಿನ ನಮ್ಮ ಹಂಸ ಟಿವಿ ಸ್ಪೆಷಲ್ ರಿಪೋರ್ಟ್. ನಿರಂತರವಾಗಿ ನೋಡ್ತಾರೆ ಹಂಸ ಟಿವಿ ಕನ್ನಡ. ಇದು ನಿಮ್ಮ ವಾಹಿನಿ.